ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮೊಂದಿಗೆ ಲಿಖಿತ. ಈಗ ನಮ್ಮೊಂದಿಗೆ ಇದ್ದಾರೆ ಕವಿತಾ ಅನ್ನೋರು. ಇವರು ಈಗಷ್ಟೇ ಆ್ಯಂಕರಿಂಗ್ ಕೋರ್ಸ್ ಅನ್ನು ಮುಗಿಸಿದ್ದಾರೆ. ಇವರು ಮಿತ್ರ ಫಿಲಂ ಇನ್ಸ್ಟಿಟ್ಯೂಟ್ ನಲ್ಲಿ ಆ್ಯಂಕರಿಂಗ್ ಕೋರ್ಸ್ ಅನ್ನು ಮುಗಿಸಿದ್ದಾರೆ. ಇವರ ಅಭಿಪ್ರಾಯವನ್ನು ತಿಳಿಸಬೇಕೆಂದು ನಾನು ಕೇಳುತ್ತೇನೆ. ಕವಿತಾ ಅವರು, ನಿಮ್ಮ ಈ ಆ್ಯಂಕರಿಂಗ್ ಕೋರ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಈ ಮಿತ್ರ ಸಂಗಮ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಸದ್ಯದಲ್ಲೇ ಆ್ಯಂಕರಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ನನಗೆ ಖುಷಿನೇ ಇದೆ. ನಿರೂಪಣೆ ಎಂದರೆ ಆ್ಯಂಕರಿಂಗ್ ಕೋರ್ಸ್ನಲ್ಲಿ ಹಲವಾರು ವಿಷಯಗಳಿದ್ದು, ರಾಜನೀತಿ, ಮೂಲಭೂತ ಕರ್ತವ್ಯಗಳು ಅಂದರೆ ಫಂಡಮೆಂಟಲ್ ಡ್ಯೂಟೀಸ್, ಮತ್ತಾರು ಹಲವಾರು ವಿಷಯಗಳಿದೆ. ನಿರೂಪಣೆಯಲ್ಲಿ ಕಾನೂನು ಪರಿಚಯ, ಇದನ್ನು ಭಾಗಗಳಾಗಿ ವಿಂಗಡಿಸುವುದು ಇದರ ಮಹತ್ವವಾಗಿದೆ. ಓಕೆ, ವೀಕ್ಷಕರೇ ಕೇಳಿದ್ರಲ್ಲ, ಈಗ ಅವರ ಆ್ಯಂಕರಿಂಗ್ ಕೋರ್ಸ್ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದಾರೆ. ಇದೇ ರೀತಿ ನೀವು ಆ್ಯಂಕರಿಂಗ್ ಕೋರ್ಸ್ ಅಲ್ಲದೆ ಮತ್ತಿತರ ಕೋರ್ಸ್ಗಳಿಗೆ ಜಾಯ್ನ್ ಆಗಬಹುದು. ಇಲ್ಲಿ ಮಿತ್ರ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಎಡಿಟಿಂಗ್, ಡೈರೆಕ್ಷನ್, ಮ್ಯೂಸಿಕ್, ಡ್ಯಾನ್ಸ್, ಸ್ಟಾನ್ಸ್ ಇದೆಲ್ಲ ಹೇಳಿಕೊಡುತ್ತಾರೆ. ಈಗ ನೀವು ಸೇರಬಹುದಾಗಿದೆ. ಕವಿತಾವರೇ, ನೀವು ಇವಾಗ ಹೇಳಿದ್ರಲ್ಲ ಕಾನೂನು, ಇತಿಹಾಸ, ಸಂವಿಧಾನ, ಅದರಲ್ಲಿ ಯಾವುದಾದರೂ ಒಂದು ಅಂಶವನ್ನು ನೀವು ಹೇಳಬಹುದಾ? ಇತಿಹಾಸದ ಬಗ್ಗೆ ಹೇಳ, ಇತಿಹಾಸದ ಬಗ್ಗೆ, ಇತಿಹಾಸ ಎಂದಾಗ ನ್ಯೂಸ್ ರೀತಿಯಲ್ಲಿ ಹೇಳಬಹುದಾ ನೀವು? ಓಕೆ, ಹೇಳಿ. ನಮಸ್ಕಾರ ವೀಕ್ಷಕರೇ, ವಿಶೇಷ ಸುದ್ದಿ, ಕರ್ನಾಟಕದ ಕಿರು ಪರಿಚಯ. ಭಾರತದ ನಾಲ್ಕು ಪ್ರಮುಖ ದಕ್ಷಿಣಾತ್ಯ ರಾಜ್ಯಗಳಲ್ಲಿ ಕರ್ನಾಟಕ ಒಂದು. ನಮ್ಮ ಕರ್ನಾಟಕವು ಮೊದಲು ಮೈಸೂರು ರಾಜ್ಯ ಎಂದು ಕರೆಯಲ್ಪಟ್ಟಿತ್ತು. ಇದಕ್ಕೆ ಕಾರಣ ಮೊದಲು ಮೈಸೂರು ಸಂಸ್ಥಾನವು ಆಧರಿಸಿತು. ನಮ್ಮ ಕರ್ನಾಟಕದಲ್ಲಿ 5 ಕೋಟಿಗೂ ಹೆಚ್ಚು ಜನಸಂಖ್ಯೆಯಿದ್ದು, ರಾಜಧಾನಿಯಾದ ಬೆಂಗಳೂರಿನಲ್ಲಿ ಮಾತ್ರ 1 ಕೋಟಿ 20 ಲಕ್ಷಕ್ಕಿಂತ ಹೆಚ್ಚು ಜನರಿದ್ದಾರೆ. ನಮ್ಮ ಕರ್ನಾಟಕವು ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರವನ್ನು ಮತ್ತು ಉತ್ತರದಲ್ಲಿ ಮಹಾರಾಷ್ಟ್ರವನ್ನು, ಆಗ್ನೇಯದಲ್ಲಿ ತಮಿಳುನಾಡುವನ್ನು ಸುತ್ತುವರಲ್ಪಟ್ಟಿದೆ. ಕರ್ನಾಟಕದ ಕನ್ನಡ ಭಾಷೆ ಸಾಹಿತಿಗಳಿಗೆ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಕವಿಗಳಿಂದ ಆರಂಭಿಸಲ್ಪಟ್ಟಿರುವ ಸಾಮಾಜಿಕ ಧಾರ್ಮಿಕ ಚಳುವಳಿಗಳು ಇಂದಿನವರೆಗೂ ನಡೆದುಕೊಂಡು ಬಂದಿವೆ. ಕರ್ನಾಟಕದ ಹಲವಾರು ನಗರಗಳು ಎಂದರೆ ಮೈಸೂರು, ಮಂಡ್ಯ, ಹುಬ್ಳಿ, ಧಾರವಾಡ ಮುಂತಾದ ನಗರಗಳು ಪ್ರಖ್ಯಾತವಾಗಿದ್ದು, ಕರ್ನಾಟಕವು ಭಾರತದ ನೆಲೆಬೀಡಾಗಿದೆ. ಕರ್ನಾಟಕದ ಬಗ್ಗೆ ಮತ್ತಷ್ಟು ಹೇಳ್ತಾ ಹೋದರೆ ಮುಗಿಯೋದಿಲ್ಲ. ಅದಕ್ಕೆ ಇಲ್ಲಿಗೆ ಮುಗಿಸೋಣ ನಿಮ್ಮೊಂದಿಗೆ ಕವಿತಾ.